ನಮಸ್ಕಾರ ಗುಡ್ ಮಾರ್ನಿಂಗ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಮೈಸೂರು ಪೊಲೀಸರಿಗೆ ಗ್ಯಾಂಗ್ ರೇಪ್ ಪ್ರಕರಣದ ದೊಡ್ಡ ಸವಾಲು ಕಾಣ್ತಾ ಇದೆ ಐವರು ಆರೋಪಿಗಳು ಅರೆಸ್ಟ್ ಆದರೂ ಕೂಡ ತನಿಖೆ ನಡೆಸುವಂತದ್ದು ಬಿಗ್ ಚಾಲೆಂಜ್ ಯಾಕಂದ್ರೆ ಪ್ರಕರಣದ ಬಗ್ಗೆ ಸಂತ್ರಸ್ತ ಇನ್ನೂ ಕೂಡ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಹೇಳಿಕೆ ನೀಡೋದಕ್ಕೂ ತಯಾರಿಲ್ಲ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸಂತ್ರಸ್ತೆ ಮನವೊಲಿಸುವಂತದ್ದು ಕಾಕಿಗೆ ದೊಡ್ಡ ಸವಾಲಾಗಿದೆ ಸಂತ್ರಸ್ತೆಯ ಸ್ನೇಹಿತ ಏನು ಬೇಕಾದರೂ ಹೇಳಬಹುದು ಆದರೆ ಸಂತ್ರಸ್ತೆ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಹೀಗಾಗಿ ಯುವತಿ ಹೇಳಿಕೆ ಮೇಲೇನೆ ತನಿಖೆ ನಿಂತಿದೆ ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ ಕಾಮುಕರ ಗ್ಯಾಂಗ್ನಲ್ಲಿದ್ದವರು ಆರು ಜನರಲ್ವಂತೆ ಏಳು ಜನರು ಅನ್ನುವಂತದ್ದು ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ತಮ್ಮ ಗ್ಯಾಂಗ್ನಲ್ಲಿ ಮತ್ತೊಬ್ಬನಿರುವ ಬಗ್ಗೆ ಆರೋಪಿಗಳು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ತಲೆಮರೆಸಿಕೊಂಡಿರುವಂತ ಇನ್ನಿಬ್ಬರಿಗಾಗಿ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳಿಗೆ ಪೊಲೀಸರು ಡ್ರಿಲ್ ಮಾಡುತ್ತಿದ್ದಂತೆ ಒಂದೊಂದೇ ಸತ್ಯಗಳನ್ನು ಹೊರಹಾಕಲಾಗ್ತಾ ಇದೆ ರೇಪ್ ಕೇಸ್ನಲ್ಲಿ ಲಾಕ್ ಆಗಿರುವಂತ ಕದಿಮರು ಹಲವು ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ ಬಂಧಿತರಾಗಿರುವಂತ ಐವರಲ್ಲಿ ಒಬ್ಬ ಜೈಲುವಾಸವನ್ನು ಅನುಭವಿಸಿ ಬಂದಿದ್ದಂತೆ ಅಪರಾಧ ಕೃತ್ಯಗಳನ್ನು ಮಾಡಬೇಕು ಅಂದರೆ ಮೈಸೂರನ್ನೇ ಟಾರ್ಗೆಟ್ ಮಾಡುತ್ತಿದ್ರಂತೆ ಒಬ್ಬ ಆರೋಪಿ ಶ್ರೀಗಂಧದ ಮರ ಹಾಗೂ ಕಾರುಗಳನ್ನು ಕದ್ದು ಪೊಲೀಸರ ಕೈಯಲ್ಲಿ ತಗ್ಲಾಕೊಂಡಿದ್ದ ಆಗ ಆತನನ್ನ ಲಾಕ್ ಮಾಡಿದಂತ ಪೊಲೀಸರು ಜನವರಿ 9 ರಂದು ಜೈಲಿಗೆ ಕಳಿಸಿದ್ರು ವಾಪಸ್ ಬಂದ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಮಕ್ಕಳು ಮಾಡಿದ ದುಷ್ಕೃತ್ಯದ ಬಗ್ಗೆ ಹೆತ್ತವರಿಗೆ ಗೊತ್ತಿಲ್ಲದೆ ಕಣ್ಣೀರಿಡುತ್ತಿದ್ದಾರೆ ಮನೆಯಲ್ಲೇ ನನ್ನ ಮಗ ಮಲಗಿದ ಈ ವೇಳೆ ಏಕಾಏಕಿ ಮನೆಗೆ ನುಗ್ಗಿದಂತ ಪೊಲೀಸರು ಕರೆದುಕೊಂಡು ಹೋದ್ರು ಯಾಕೆ ನನ್ನ ಮಗನನ್ನ ಕರೆದುಕೊಂಡು ಹೋಗ್ತಿದ್ದೀರಿ ಅಂತ ಕೇಳಿದ್ರು ಏನು ಹೇಳಿಲ್ಲ ಪೊಲೀಸರು ಅಂಗಲಾಚಿದ್ರು ಕೂಡ ಬಿಡಲಿಲ್ಲ ಅಂತ ಆ ಪಾಪಿ ನೀಚ ಕಾಮಾಂಧ ಮಗನ ದುಷ್ಕೃತ್ಯ ಗೊತ್ತಿಲ್ಲದೆ ಆ ತಾಯಿ ಕಣ್ಣೀರಿಡುತ್ತಿದ್ದಾಳೆ ಇದೇ ರಾಜ್ಯವೇ ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಬೆಚ್ಚಿ ಬಿದ್ದಿದೆ ಮೈಸೂರಿನಲ್ಲಿ ಕಲಾವಿದರು ಕ್ರಿಯಾತ್ಮಕವಾಗಿ ಗೋಡೆ ಮೇಲೆ ಬರಹವನ್ನು ಬರೆದು ರೇಪಿಸ್ಟ್ಗಳನ್ನು ಹ್ಯಾಂಗ್ ಮಾಡಿ ಸಂದೇಶವನ್ನು ಸಾರಿದ್ದಾರೆ ಮೈಸೂರಿನ ರವಿವರ್ಮ ಆರ್ಟ್ ಕಾಲೇಜು ವಿದ್ಯಾರ್ಥಿ ರಾಹುಲ್ ಮನೋಹರ ಹಾಗ್ ಸುಮಂತ್ ಗೌಡ ಎಂಬುವರು ಮೈಸೂರು ದೇವರಾಜ ಮೊಹಲ್ಲಾದ ದಿವಾನ್ಸ್ ರಸ್ತೆಯ ಪಾಳುಗೋಡೆಯಲ್ಲಿ ಚಿತ್ರ ಬಿಡಿಸಿದ್ದಾರೆ ರೇಪ್ ಅಕ್ಷರಗಳಿಗೆ ಆರೋಪಿಗಳನ್ನು ನೇಣು ಹಾಕಿರುವಂತ ಚಿತ್ರವನ್ನು ಬಿಡಿಸಿ ಮಹಿಳೆಯರ ರಕ್ಷಣೆ ಮಾಡಿ ಅಂತ ಸಂದೇಶವನ್ನು ಸಾರಿದ್ದಾರೆ ಮೈಸೂರು ಗ್ಯಾಂಗ್ ರೇಪ್ ಘಟನೆ ಬಳಿಕ ಮಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಮಹಿಳೆಯರು ವಿದ್ಯಾರ್ಥಿಗಳ ಸುರಕ್ಷತೆಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ 112ಗೆ ಕರೆ ಮಾಡಿ ಎಮರ್ಜೆನ್ಸಿ ವೆಹಿಕಲ್ ಸದುಪಯೋಗಪಡಿಸಿಕೊಳ್ಳುವಂತೆ ಮಹಿಳೆಯರು ವಿದ್ಯಾರ್ಥಿನಿಯರಿಗೆ ಪೊಲೀಸ್ ಕಮಿಷನರ್ ಕರೆಯನ್ನು ನೀಡಿದ್ದಾರೆ ಮಹಿಳಾ ಸುರಕ್ಷತೆಗಾಗಿ ಒಂದು ದಿನ ಎಂಬ ಜಾಗೃತಿ ಕಾರ್ಯ ನಡೆಸಲಾಗಿದೆ ERSS ಎಮರ್ಜೆನ್ಸಿ ವೆಹಿಕಲ್ ಹೆಚ್ಚು ಬಳಕೆ ಮಾಡುವ ಕುರಿತು ಜಾಗೃತಿ ಮೂಡಿಸಲಾಗಿದ್ದು ರಕ್ಷಣೆಗೆ ಪೊಲೀಸರು ಸದಾ ಸಿದ್ಧ ಅಂತ ತಿಳಿಸಿದ್ದಾರೆ ಮೈಸೂರಿನಲ್ಲಿ ನಡೆದಂತ ಗ್ಯಾಂಗ್ ರೇಪ್ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಅಂತ ಚಿಕ್ಕಮಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಭಾರತದಲ್ಲಿ ಹೆಣ್ಣನ್ನ ಪೂಜನೀಯ ಭಾವನೆಯಲ್ಲಿ ನೋಡಲಾಗುತ್ತೆ ಹೆಣ್ಣನ್ನ ಭೋಗದ ವಸ್ತುವನ್ನಾಗಿ ನೋಡಿ ಹೀನ ಕೃತ್ಯ ಎಸಗಿದ್ದಾರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಹೆದರಿಕೆ ಬರುವಂತಹ ಕಠಿಣ ನಿರ್ಣಯಗಳು ಬರಬೇಕು ಮೌಲ್ಯಾಧಾರಿತ ಶಿಕ್ಷಣ ಒಂದೇ ಇವುಗಳನ್ನು ಪಡೆಯಲಿಕ್ಕೆ ಇರುವಂತ ಮಾರ್ಗ ಅಂತ ಹೇಳಿದ್ದಾರೆ ಭಾರತ ಹೆಣ್ಣನ್ನ ಪೂಜನೀಯ ಭಾವನೆಯಿಂದ ನೋಡಿರುವಂಥದ್ದು ಹೆಣ್ಣನ್ನ ಭೋಗದ ವಸ್ತುವಾಗಿ ನೆನ್ನೆ ಯಾವ ಯುವಕರೇನು ನೋಡಿದ್ದಾರೆ ಅದನ್ನ ವಿರೋಧ ಸಮಾಜ ವಿರೋಧಿಸುವಂಥದ್ದು ಕ್ವೈಟ್ ನ್ಯಾಚುರಲ್ ಡೆಮೊಕ್ರೆಟಿಕ್ ನೇಷನ್ನಲ್ಲಿ ಆ ಥರದ ಹೆದರಿಕೆ ಬರುವಂಥ ಮುಂದಿನ ದಿನಗಳಲ್ಲಿ ಕಠಿಣ ನಿರ್ಣಯಗಳು ಲಾ ಮೂಲಕ ಆಗಬೇಕಾದಂಥ ಜಾರ್ಖಂಡ್ನ ರಾಂಚಿ ಜಿಲ್ಲೆಯಲ್ಲಿ ಬಾಲಕಿಯೊಬ್ಬಳ ಮೇಲೆ ಏಳು ಬಾಲಕರು ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿರುವಂತ ಕೃತ್ಯ ನಡೆದಿದೆ ನಾಲ್ವರನ್ನ ಬಂಧಿಸಲಾಗಿದ್ದು ತಲೆಮರೆಸಿಕೊಂಡಿರುವಂತ ಇತರರಿಗೆ ಶೋಧ ಮುಂದುವರೆದಿದೆ ಬಾಲಕಿಯ ಪರಿಚಿತನೇ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಗೆಳೆಯರ ಜೊತೆ ಸೇರಿ ಕೃತ್ಯ ಎಸಗಿದ್ದಾನಂತೆ ತನಿಖೆ ವೇಳೆ ಕೃತ್ಯ ಎಸಗಿದವರೆಲ್ಲ ಅಪ್ರಾಪ್ತರು ಅಂತ ತಿಳಿದು ಬಂದಿದೆ ಪೋಕ್ಸೋ ಮತ್ತು ಐಪಿಸಿ ಅನ್ವಯ ಮೊಕದ್ದಮೆ ದಾಖಲಿಸಿದ್ದು ಬಂಧಿತರನ್ನ ಬಾಲಮಂದಿರದ ವಶಕ್ಕೆ ಒಪ್ಪಿಸಲಾಗಿದೆ
ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಶೂನ್ಯ ಪ್ರಕರಣಗಳು ವರದಿಯಾಗಿದ್ರೆ ಐದು ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ. ನಿನ್ನೆ ರಾಜ್ಯದಲ್ಲಿ 1,262 ಜನರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದು 17 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಬೀದರ್, ಚಿಕ್ಕಬಳ್ಳಾಪುರ, ಗದಗ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಶೂನ್ಯ ಪ್ರಕರಣಗಳು ವರದಿಯಾಗಿದೆ. ಬೆಂಗಳೂರು ನಗರದಲ್ಲಿ 361, ದಕ್ಷಿಣ ಕನ್ನಡದಲ್ಲಿ 202, ಕೊಡಗಿನಲ್ಲಿ 86, ಮೈಸೂರಿನಲ್ಲಿ 86 ಮತ್ತು ಉಡುಪಿಯಲ್ಲಿ 96 ಕೇಸ್ ದಾಖಲಾಗಿದೆ. ದೇಶದಲ್ಲಿ ಕೋವಿಡ್ ಪ್ರಕರಣಗಳು ಏರಿಕೆ ಆಗಿದೆ. 24 ಗಂಟೆಯಲ್ಲಿ 45,083 ಕೊರೋನಾ ಸೋಂಕು ಪ್ರಕರಣಗಳು ವರದಿಯಾಗಿದ್ದು 460 ಮಂದಿ ಮೃತಪಟ್ಟಿದ್ದಾರೆ. ಸೋಂಕು ಪ್ರಕರಣಗಳು ಸತತ 5ನೇ ದಿನವೂ ಕೂಡ ಏರಿಕೆಯಾಗಿದೆ ಅಂತ ಆರೋಗ್ಯ ಸಚಿವಾಲಯ ಹೇಳಿದೆ. ದೇಶದಲ್ಲಿ ಸದ್ಯ 368,558 ಸಕ್ರಿಯ ಪ್ರಕರಣಗಳು ಇದ್ದು ಇದು ಒಟ್ಟು ಸೋಂಕಿನ ಪ್ರಕರಣದ ಶೇಕಡ 1.13% ಆಗಿದೆ. ಗುಣಮುಖರಾಗುವಂತವರ ಪ್ರಮಾಣ ಶೇಕಡ 97.53% ಅಂತ ತಿಳಿಸಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದರೆ 45,000 ಕೊರೋನಾ ಪ್ರಕರಣಗಳು ಬರ್ತಾ ಇರುವಂಥದ್ರಲ್ಲಿ ಹತ್ತತ್ರ ಮುಕ್ಕಾಲ್ಭಾಗ ಕೇರಳದ ಪಾಲೇ ಇದೆ. ರಾಜ್ಯ ಸರ್ಕಾರಕ್ಕೆ ಈಗ ಗಣೇಶ ಹಬ್ಬದ ದೊಡ್ಡ ಟೆನ್ಷನ್ ಶುರುವಾಗಿದೆ. ಸ್ವಲ್ಪ ಮೈಮರೆತರೂ ಕೂಡ ಸೋಂಕಿನ ಸುನಾಮಿ ಹೇಳುವಂಥ ಸಾಧ್ಯತೆ ಇದೆ. ಕೇರಳದಲ್ಲಿ ಓಣಂ ಹಬ್ಬದ ಬಳಿಕವೇ ಸೋಂಕಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಹಬ್ಬಗಳ ಸಂದರ್ಭದಲ್ಲಿ ಎಚ್ಚರವನ್ನು ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ನಿಟ್ಟಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಹೊಸ ಮಾರ್ಗಸೂಚಿ ಜಾರಿಗೊಳಿಸುವಂಥದ್ದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಇಂದು ತಜ್ಞರ ಜೊತೆ ಸಿಎಂ ಬೊಮ್ಮಾಯಿ ಸಭೆಯನ್ನು ನಡೆಸಲಿದ್ದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧವನ್ನು ಹೇರ್ತಾರಾ ಇಲ್ಲ ಅವಕಾಶವನ್ನು ನೀಡ್ತಾರಾ ಅನ್ನುವಂಥ ಕುತೂಹಲವನ್ನು ಮೂಡಿಸಿದೆ. ಈಗಾಗಲೇ ಗಣೇಶ ಉತ್ಸವಕ್ಕೆ ನಿರ್ಬಂಧ ಹಾಕದಂತೆ ಕೆಲ ಬಿಜೆಪಿಗರೇ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಅದರಲ್ಲೂ ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆ ನಿರ್ಬಂಧ ಏರ್ತೀರಾ? ಓಕೆ, ನಿರ್ಬಂಧ ಏರಂಗಿದ್ರೆ ಮೊದಲು ನೀವು ಜನಾಶೀರ್ವಾದ ಯಾತ್ರೆ ಸೇರದಂತೆ ಸಾಕಷ್ಟು ಈಗ ಚುನಾವಣೆ ಎಲ್ಲ ನಡೀತಾ ಇದೆ, ಅದೆಲ್ಲದಕ್ಕೂ ಕೂಡ ನಿರ್ಬಂಧ ಹೇರಬೇಕಾಗಿತ್ತು. ಬಟ್ ಈಗ ಬರೀ ಗಣೇಶೋತ್ಸವಕ್ಕೆ ಮಾತ್ರ ನಿರ್ಬಂಧ ಹೇರ್ಬಿಟ್ರೆ ಕೊರೋನಾ ಕಂಟ್ರೋಲ್ ಆಗ್ಬಿಡುತ್ತಾ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಆರಂಭದಿಂದ 6ರಿಂದ 8ನೇ ತರಗತಿ ಮಕ್ಕಳಿಗೆ ಶಾಲೆಗಳನ್ನು ಆರಂಭಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಸಂಬಂಧ ಇಂದು ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯಲಿದ್ದು ಸಭೆಯ ನಂತರ ಶಾಲೆ ಆರಂಭದ ಬಗ್ಗೆ ಅಧಿಕೃತ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. 6ರಿಂದ 8ನೇ ತರಗತಿ ಶಾಲೆ ಆರಂಭವಾದರೂ ಕೂಡ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಶಾಲೆ ಆರಂಭಿಸುವಂಥ ಸಾಧ್ಯತೆ ಇಲ್ಲ. ಅಂದರೆ ಇಲ್ಲಿ ಹಂತ ಹಂತವಾಗಿ ಶಾಲೆಗಳನ್ನು ತೆರೆಯಲಾಗ್ತಾ ಇದೆ. ಪದವಿ ಕಾಲೇಜ್ ಆಗಿರ್ಬೋದು, ಕಾಲೇಜು ಮತ್ತು ಒಂದು ಕಡೆ ಪ್ರೌಢಶಾಲೆ 9ರಿಂದ ಈಗ ಆಲ್ರೆಡಿ ಆರಂಭವಾಗಿದೆ. ನೆಕ್ಸ್ಟ್ ಹಂತವಾಗಿ 6, 7, 8ನ್ನು ತೆಗಿಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಶಿಕ್ಷಣ ಸಚಿವ ನಾಗೇಶ್ ಸಿಎಂ ತಜ್ಞರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ, ಮುಖ್ಯಮಂತ್ರಿ ತೆಗೆದುಕೊಳ್ಳುವಂಥ ನಿರ್ಣಯಕ್ಕೆ ಶಿಕ್ಷಣ ಇಲಾಖೆ ಬದ್ಧವಾಗಿದೆ ಅಂತ ಹೇಳಿದರು. ಸಿಎಂನ ಅಧ್ಯಕ್ಷತೆಯಲ್ಲಿ ಟೆಕ್ನಿಕಲ್ ಟೀಮ್ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗಲ್ಲಿ ರಾಜ್ಯದ ಇವತ್ತಿನ 23ರಿಂದ 30ರ ನಮ್ಮ ಅನುಭವ ಏನಾಯಿತು, ಆ ಅನುಭವದ ಆಧಾರದ ಮೇಲೆ ತಾಂತ್ರಿಕ ಸಲಹಾ ಸಮಿತಿ ಏನು ವರದಿ ಕೊಡುತ್ತೋ ಬೇರೆ ಕ್ಲಾಸ್ಗಳು ತೆರೆಯೋದ್ರ ಬಗ್ಗೆ ನಾವು ಹೇಳಿ ಮಾಡ್ತೀವಿ. ಎಸ್ ಒ ಪಿಯನ್ನು ಅದಕ್ಕೋಸ್ಕರ ಮಾಡಿಸಿದ್ವಿ. ವಿಶೇಷವಾಗಿ ಎಲ್ಲ ಸ್ಕೂಲ್ಗಳು ಆ ಎಸ್ ಒ ಪಿಯನ್ನು ಮೇಂಟೈನ್ ಮಾಡ್ತಿದೆ. 6ರಿಂದ 8 ಅಥವಾ 1ರಿಂದ 8. ಕೊರೋನಾ 3ನೇ ಅಲೆಯ ಭೀತಿಯ ನಡುವೆ ದೇವರ ದರ್ಶನ ಪಡೆಯಲಿಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ದೇವಸ್ಥಾನದ ಬಾಗಿಲು ಬಂದು ಮಾಡಿದರೂ ಕೂಡ ಭಕ್ತರು ಬರ್ತಾ ಇದ್ದು ದೇವಸ್ಥಾನ ಹೊರಗಡೆನೆ ಹೂವು, ತೆಂಗಿನಕಾಯಿ, ಭಂಡಾರದಿಂದ ತಾವೇ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಚನ್ನಪ್ಪ ಸ್ವಾಮಿ ಸಮುದಾಯ ಭವನದಲ್ಲಿ ಶಾಸಕ ರೇಣುಕಾಚಾರ್ಯ ಜೊತೆ ಫೋಟೋಗೆ ಮಹಿಳೆಯರು ಮುಗಿಬಿದ್ದಿದ್ದರು. ಸ್ವಸಹಾಯ ಸಂಘಗಳಿಗೆ ಕಿರು ಉದ್ಯಮ ಸಾಲ ಹಾಗೂ ಸಮುದಾಯದ ಬಂಡವಾಳ ನಿಧಿ ಚೆಕ್ ವಿತರಣೆ ಕಾರ್ಯಕ್ರಮದ ವೇಳೆ ಶಾಸಕ ರೇಣುಕಾಚಾರ್ಯ ಅವರನ್ನು ಮಹಿಳೆಯರು ಸುತ್ತುವರೆದುಬಿಟ್ಟಿದ್ರು. ಕೆಲ ಮಹಿಳೆಯರು ರಾಖಿ ಕಟ್ಟಿ ಶುಭ ಕೋರಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಎಲ್ಲವೂ ಕೂಡ ಮಾಯ ಆಗಿದೆ. ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೋವಿಡ್ ಸಂದರ್ಭದಲ್ಲಿ ಯಾರಿಗೆ ಪರಿಹಾರ ಕೊಟ್ರಿ, ಪಟ್ಟಿ ಬಿಡುಗಡೆ ಮಾಡಿ ಅಂತ ಸರ್ಕಾರಕ್ಕೆ ಸವಾಲನ್ನು ಹಾಕಿದ್ದಾರೆ. ಪಾಲಿಕೆಯಲ್ಲಿ ಅಧಿಕಾರಕ್ಕೆ ನಾವು ಸಹಾಯವನ್ನು ಮಾಡ್ತೇವೆ, ನಾವು ಬೆಳಗಾವಿ ಜನರಿಗೆ ಭಾಷೆ ಕೊಡ್ತೇನೆ, ನಾವು ಅಧಿಕಾರಕ್ಕೆ ಬಂದರೆ ಶೇಕಡ 50%ರಷ್ಟು ವಾಣಿಜ್ಯ ತೆರಿಗೆ ಮನ್ನಾ ಮಾಡ್ತೇವೆ, ಪಾಲಿಕೆಯಲ್ಲಿ ಟರಾವ್ ಪಾಸ್ ಮಾಡಿ
ಯೋಜನೆ ಮಾಡ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಈ ಕೋವಿಡ್ ಇಂದ ಜನ ತೊಂದರೆಗೀಡಾಗಿದ್ದಾರೆ. ಈ ಕಾರ್ಪೊರೇಷನ್ ಅಲ್ಲಿ ಮುನ್ಸಿಪಾಲಿಟಿ ನೀವೆಲ್ಲ ರಾತ್ರಿ ಹೊತ್ತು ಮುಚ್ಚಿ ಹಗಲೊತ್ತು ಮುಚ್ಚಿ ಸೀಲ್ ಡೌನ್ ಮಾಡಿ ಲಾಕ್ ಡೌನ್ ಮಾಡಿ ಅಂತ ಎಲ್ಲ ಹೇಳಿ ಪಾಪ ಅವ್ರಿಗೆಲ್ಲ ವ್ಯಾಪಾರ ವಹಿವಾಟು ಎಲ್ಲ ನಿಂತೋಯ್ತು. ನಾವು ಒತ್ತಾಯ ಮಾಡಿ ಡ್ರೈವರ್ಗಳಿಗೆ ಒಂದು 10,000 ಕೊಡಿ ಅಂತ ಹೇಳ್ದು, ಬೀದಿ ವ್ಯಾಪಾರದವ್ರು ಕೊಡಿ ಅಂತ ಹೇಳ್ದು, ಸವಿತಾ ಸಮಾಜವರು ಬಟ್ಟೆ ಒಲಿಯೋನು ಬಟ್ಟೆ ಒಗೆಯೋನು ನೇಕಾರರು ಯಾರ್ಯಾರು ವೃತ್ತಿಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅವರವರ ವೃತ್ತಿಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಬೀದಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ, ಅಸಂಘಟಿತ ಕಾರ್ಮಿಕರು ಎಲ್ಲರಿಗೂ ಕೂಡ ಒಂದು 10,000 ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ 2,00,000 ಕೋಟಿ ಅನೌನ್ಸ್ ಮಾಡಿದ್ರಿ. 2,00,000 ಕ್ರೋರ್ ಯಾರು ಕೊಟ್ಟಿದ್ದೀರಿ? ಒಂದು ಪಟ್ಟಿ ಬಿಡುಗಡೆ ಮಾಡಿ ಇಲ್ಲಿ ದಯವಿಟ್ಟು. ಕಾಂಗ್ರೆಸ್ ಪಕ್ಷ ಸುಳ್ಳುಗಳ ಮೂಟೆಯಾಗಿದ್ದು ಸುಳ್ಳುಗಳ ರೈಲು ಬಿಡೋದೇ ಅವರ ಕೆಲಸವಾಗಿದೆ ಅಂತ ಕೇಂದ್ರ ಗಣಿ ಕಲ್ಲಿದ್ದಲು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ರೈಲು ಬಿಡೋದೇ ಹವ್ಯಾಸವಾಗಿದೆ. ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಚತುಷ್ಪಥ ರಸ್ತೆ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಈಗ ಹುಬ್ಬಳ್ಳಿ ಧಾರವಾಡದ ನಡುವೆ ಮೆಟ್ರೋ ರೈಲು ಬಿಡೋದಾಗಿ ಹೇಳ್ತಿದ್ದಾರೆ. ರೈಲು ಬಿಡೋದಕ್ಕೂ ಒಂದು ಅರ್ಥವಿರಬೇಕು ಅಂತ ಟಾಂಗನ ಕೊಟ್ಟಿದ್ದಾರೆ. ಅವರೊಂದು ರೈಲ್ ಬಿಡೋದು ಕಾಂಗ್ರೆಸ್ ಪಾರ್ಟಿಯ ಒಂದು ರೈಲ್ ಬಿಡೋದು ಅಂತಾರಲ್ಲ, ಅದು ಕಾಂಗ್ರೆಸ್ ಪಾರ್ಟಿಯ ಒಂದು ಸ್ವಭಾವ ಆಗಿದೆ. ಇಟ್ ಹ್ಯಾಸ್ ಬಿಕಮ್ ದರ್ ಹ್ಯಾಬಿಟ್ ಅಂಡ್ ನೇಚರ್. ಬೇಸಿಕಲಿ ಕಾಂಗ್ರೆಸ್ ಪಾರ್ಟಿ ಇಸ್ ಎ ಪಾರ್ಟಿ ವಿಚ್ ಇಸ್ ಎ ಲೈಫ್ ಬಂಡಲ್ ಆಫ್ ಲೈಫ್. ಹುಬ್ಬಳ್ಳಿ ಧಾರವಾಡದ ಮಧ್ಯದಲ್ಲಿ ರಸ್ತೆ ಇವ್ರ ಕಾಲದೊಳಗೆ 4 ಚತುಷ್ಪಥ ರಸ್ತೆ ಮಾಡ್ಲಿಕ್ಕೆ ಆಗಲಿಲ್ಲ. ಇವರಿಗೆ ಚತುಷ್ಪಥವನ್ನು ಮಾಡಲಿಕ್ಕೆ ಪ್ರಾರಂಭ ಆಗಿದ್ದು ನಮ್ಮ ಸರ್ಕಾರ ಇದ್ದಾಗ, ಹಿಂದೆ ಶೆಟ್ಟರು ಮಂತ್ರಿ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆವಾಗ ಪ್ರಾರಂಭ ಆಗಿದ್ದು. ಅದಾದ ನಂತರ ಮಧ್ಯೆ BRTS ಒಂದು ಬಂತು, ಅದು ಒಳ್ಳೇದಾಗ್ಬೋದು ಅನ್ನುವಂಥ ಉದ್ದೇಶದಿಂದ ಮಾಡಿವಿ. ಈಗ ಒಳ್ಳೇದಾಗಿದೆ, ಬಿಕಾಸ್ ಕಾಮನ್ ಪೀಪಲ್ ಹೂ ಟ್ರಾವೆಲ್ ಇನ್ ಜಗತ್ತಿನಾದ್ಯಂತ ಇರುವಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ ಪ್ರಚಾರದ ವೇಳೆ ಪೊಲೀಸರು ಮತ್ತು ಅಭ್ಯರ್ಥಿ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿದೆ. ವಾರ್ಡ್ ನಂಬರ್ 82ರ ಪಕ್ಷೇತರ ಅಭ್ಯರ್ಥಿ ಪರ ಪ್ರಚಾರದ ವೇಳೆ ಗಲಾಟೆ ನಡೆದಿರುವಂಥದ್ದು. ಕೋವಿಡ್ ನಿಯಮ ಪಾಲಿಸಿ ಕೇವಲ 5 ಮಾತ್ರ ಪ್ರಚಾರ ಮಾಡಿ ಅಂತ ಬೆಂಡಿಗೇರಿ ಇನ್ಸ್ಪೆಕ್ಟರ್ ತಾಕೀತನ್ನ ಮಾಡಿದ್ದಾರೆ. ಇದರಿಂದ ಕುಪಿತಗೊಂಡಂಥ ಜನ ಸಚಿವರು ಹಿಂಡ್ ಕಟ್ಕೊಂಡು ಬಂದಾಗ ಎಲ್ಲಿ ಹೋಗಿದ್ರಿ ನೀವು ಅಂತ ಸರಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಇವರು ಬೇರೆಯವ್ರಿಗೆಲ್ಲ ಅಡ್ಡಾಡಕ್ಕೆ ಬಿಟ್ಬಿಟ್ಟು ಪಾಪ ಪಕ್ಷೇತರ ಅಭ್ಯರ್ಥಿಗೆ ಮಾತ್ರ ಕಂಟ್ರೋಲ್ ಮಾಡಕ್ಕೆ ಹೋಗಿದ್ದಾರೆ ಈ ಪೊಲೀಸರು. ಸೆಪ್ಟೆಂಬರ್ 3 ಪಾಲಿಕೆ ಚುನಾವಣೆ ನಡೆಯಲಿದ್ದು ಬೆಳಗಾವಿಯಲ್ಲಿ ಅಬ್ಬರದ ಪ್ರಚಾರ ಆರಂಭವಾಗಿದೆ. ಚುನಾವಣೆಗೆ ಪ್ರಣಾಳಿಕೆ ಬಿಡುಗಡೆ ಮಾಡಿರುವಂಥ BJP ಎಡವಟ್ಟೊಂದನ್ನು ಮಾಡಿದ್ದು ಕಾಂಗ್ರೆಸ್ ಕಟುವಾಗಿ ಟೀಕಿಸಿದೆ. ನಗರದಲ್ಲಿ ಮೃತರ ಅಂತ್ಯಕ್ರಿಯೆ ಉಚಿತವಾಗಿ ನಡೆಸುವಂಥ ಭರವಸೆಯನ್ನು BJP ನೀಡಿದೆ, ಕೊಡಲೇಬೇಕು. ಇದಕ್ಕೆ KPCC ಅಧ್ಯಕ್ಷ DK ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. BJP ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಇಂದು ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲ, ನೂತನ CM ಆಯ್ಕೆ ಬೆಳವಣಿಗೆಗಳ ಬಳಿಕ ಇದೀಗ ಅರುಣ್ ಸಿಂಗ್ ಮತ್ತೆ ಆಗಮಿಸ್ತಾ ಇದ್ದು ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಸರಣಿ ಸಭೆಗಳನ್ನು ನಡೆಸಲಿದ್ದಾರಂತೆ. ಇಂದು ಸಂಜೆ 5:40 ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಮೈಸೂರಿಗೆ ತೆರಳಲಿದ್ದಾರೆ. ನಾಳೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನು ಪಡೆಯಲಿದ್ದಾರಂತೆ. ಬೆಂಗಳೂರಲ್ಲಿ ಜನನಿಬಿಡ ಪ್ರದೇಶದಲ್ಲೇ ಮಚ್ಚು ಲಾಂಗು ಹಿಡಿದು ಪುಡಿ ರೌಡಿಗಳು ಹಾವಳಿಯನ್ನು ನಡೆಸಿದ್ದಾರೆ. ಮಚ್ಚಿಡಿದು ಬಾರ್ಗೆ ನುಗ್ಗಿದಂಥ ಪುಡಿ ರೌಡಿಗಳು ಬಾರ್ನಲ್ಲಿದ್ದವರಿಗೆ ಮಚ್ಚು ತೋರಿಸಿ ಬೆದರಿಕೆಯನ್ನು ಹಾಕಿದ್ದಾರೆ. ಉತ್ತರಹಳ್ಳಿ ಇಟ್ಮಡು ಬಳಿಯ ಬಾರ್ಗಳಿಗೆ ನುಗ್ಗಿದಂಥ ಪುಂಡರು ಬೆದರಿಕೆಯನ್ನು ಹಾಕಿದ್ದಾರೆ. ಈಗ 10 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 8 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 8 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಂಥ ರಮೇಶ್ ಕುಮಾರ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಪೊಲೀಸರು ಅಪಪ್ರಚಾರವನ್ನ ಮಾಡ್ತಿದ್ದಾರೆಂದು ಶ್ರೀನಿವಾಸಪುರದ ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದ್ದಾರೆ. ಜನರ ಧ್ವನಿಯಾಗಿ ರಮೇಶ್ ಕುಮಾರ್ ಅವರು ಮಾತನಾಡಿದ್ದಕ್ಕೆ ಸಾಮಾಜಿಕ ಜಾಲತಾಣದ ಮೂಲಕ ನಿಂದನೆಯನ್ನು ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ನ ಮುಖಂಡರು ಕಿಡಿಕಾರಿದ್ದಾರೆ. ಗದಗ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ. ಕುರ್ತಕೋಟಿ ಗ್ರಾಮದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ.
ಗ್ರಾಮದಲ್ಲಿರುವಂತಹ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಮೀನು ಹಿಡಿಯಲಿಕ್ಕೆ ಹೋಗಿದ್ದಂತ ಇಬ್ಬರು ಯುವಕರು ನದಿಪಾಲಾದಂತ ಒಂದು ದುರ್ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಾಪುರ ಗ್ರಾಮದ ಬಳಿ ಇರುವಂತ ತುಂಗಭದ್ರಾ ನದಿಯಲ್ಲಿ ಫಕೀರೇಶ ಹಾಗೆ ಮಣ್ಣೂರ ಮತ್ತೆ ಯಲ್ಲಪ್ಪ ಕುಂಬಾರ ಎಂಬ ಯುವಕರು ಸಾವನ್ನಪ್ಪಿದ್ದಾರೆ. ಮತ್ತೊಂದು ಘಟನೆಯಲ್ಲಿ ಮೀನು ಹಿಡಿಯಲಿಕ್ಕೆ ಹೋದಂತ ವ್ಯಕ್ತಿ ಕಟ್ಟೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಘಟನೆ ರಾಮನಗರದ ಚನ್ನಪಟ್ಟಣದಲ್ಲಿ ನಡೆದಿದೆ. ಚೀನಾದ ಶಾಂಗ್ಸಿ ಪ್ರಾಂತ್ಯದ ಹಾಂಗ್ಕಾಂಗ್ ನಗರದಲ್ಲಿ ಭಾರಿ ಮಳೆಯಾಗಿದೆ. ಮಳೆಯಿಂದಾಗಿ ಪ್ರವಾಹ ಉಂಟಾಗಿ ಭೂಕುಸಿತವಾಗಿದೆ. ಅಲ್ಲದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಬಿಹಾರದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಪಾಟ್ನಾದಲ್ಲಿ ಗಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ಪ್ರವಾಹದ ಭೀತಿ ಎದುರಾಗಿದೆ. ಪಾಟ್ನಾ ಗಾಂಧಿ ಘಾಟ್ ಜಲಾವೃತವಾಗಿದೆ. ಸುದ್ದಿ ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಐದು ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಿರ್ಮಾಣ ಹಂತದಲ್ಲಿದ್ದಂತ ಮನೆಗೆ ರಾತ್ರಿ ನುಗ್ಗಿದ್ದಂತ ಕಳ್ಳರು 1.5 ಲಕ್ಷ ಮೌಲ್ಯದ ವೈರಿಂಗ್ ಕೇಬಲ್ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ತಿರುಮಗೊಂಡನಹಳ್ಳಿ ಹೊರವಲಯದ ನಟರಾಜ್ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದೆ. ಅಫ್ಘಾನಿಸ್ತಾನದ ಕಾಬೂಲ್ ನಗರದಲ್ಲಿ ಮತ್ತೊಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಐಸಿಸ್ ಉಗ್ರರು ರಾಕೆಟ್ ದಾಳಿಯನ್ನು ನಡೆಸಿದ್ದಾರೆ. ರಾಕೆಟ್ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದು 3 ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಮೆರಿಕದ ಸೈನಿಕರನ್ನು ಗುರಿಯಾಗಿಸಿಕೊಂಡು ಐಸಿಸ್ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗುತ್ತಿದೆ. ಐಸಿಸ್ ಉಗ್ರರ ದಾಳಿ ಬಗ್ಗೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೃಷ್ಣನಗರಿ ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಮನೆ ಮಾಡಿದೆ. ಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಯಲಿದೆ. ಕೋವಿಡ್ ಕಾರಣಕ್ಕೆ ಅದ್ದೂರಿ ಆಚರಣೆಗೆ ಅವಕಾಶ ಇಲ್ಲ ಅಂತ ಜಿಲ್ಲಾಡಳಿತ ಹೇಳಿದೆ. ಇಂದು ಮತ್ತೆ ನಾಳೆ ಉಡುಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಶ್ರೀಕೃಷ್ಣ ಲೀಲೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ರಾತ್ರಿ 12:17 ಸರಿಯಾಗಿ ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನವಾಗಲಿದೆ. ಹಿಂದೆ ಬನ್ನಿ, ಹಲೋ ಮತ್ತೆ ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಟೇಬಲ್ ಟೆನ್ನಿಸ್ನಲ್ಲಿ ಭವಿನಾ ಬೆನ್ ಪಟೇಲ್ ಬೆಳ್ಳಿ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ಹೈ ಜಂಪ್ನಲ್ಲಿ ನಿಶಾತ್ ಕುಮಾರ್ ಬೆಳ್ಳಿ ಪದಕವನ್ನು ಗೆದ್ದಿರುವಂಥದ್ದು ಗೆಲುವಿನ ಪತಾಕೆಯನ್ನು ಹಾರಿಸಿದ್ದಾರೆ. ಪ್ಯಾರಾಲಿಂಪಿಕ್ಸ್ ಪುರುಷರ ಹೈ ಜಂಪ್ T47 ಫೈನಲ್ನಲ್ಲಿ ಬೆಳ್ಳಿ ಪದಕವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಡಿಸ್ಕಸ್ ಥ್ರೋ F52ನಲ್ಲಿ ಭಾರತದ ವಿನೋದ್ ಕುಮಾರ್ಗೆ ಕಂಚಿನ ಪದಕ ಸಿಕ್ಕಿರುವಂಥದ್ದು. ಈ ಮೂಲಕ ಭಾರತಕ್ಕೆ 3ನೇ ಪದಕ ಸಿಕ್ಕಂತಾಗಿದೆ. ಇನ್ನು ಪದಕ ಗೆದ್ದಂಥ ಕ್ರೀಡಾಪಟುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಹಲವು ಗಣ್ಯರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೆಪ್ಟೆಂಬರ್ 2ರಂದು ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹುಟ್ಟುಹಬ್ಬ. ಈಗಾಗಲೇ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಶುಭಾಶಯವನ್ನು ಕೋರಲಿಕ್ಕೆ ಆರಂಭಿಸಿದ್ದಾರೆ. ಕೋವಿಡ್ ಕಾರಣಕ್ಕೆ ಈ ಬಾರಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದಿರಲಿಕ್ಕೆ ಸುದೀಪ್ ನಿರ್ಧರಿಸಿದ್ದು. ಇರುವಲ್ಲಿಂದಲೇ ಶುಭ ಹಾರೈಸುವಂತೆ ಅಭಿಮಾನಿಗಳಿಗೆ ಕಿಚ್ಚ ಮನವಿ ಮಾಡಿದ್ದಾರೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.